ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಡಿಜಿಟಲ್ ಗ್ರಂಥಾಲಯವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಲೋಕಾರ್ಪಣೆ ಮಾಡಿದರು. ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಶ್ರೀ ಸಾಮಾನ್ಯನಿಗೆ ವಿಶ್ವವಿದ್ಯಾನಿಲಯ ಇದ್ದಂತೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬಣ್ಣಿಸಿದರು. ತುಮಕೂರಿನಲ್ಲಿ ಗ್ರಂಥಾಲಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಸ್ಮಾರ್ಟ್ ಸಿಟಿ ಲಿಮಿಟೆಡ್, ಸ್ಥಾಯಿ ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ಕೇರಳ ಇವರ ಸಹಯೋಗದಲ್ಲಿ ಸ್ಮಾರ್ಟ್ ಸಿಟಿ ಡಿಜಿಟಲ್ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿ ಪರಮೇಶ್ವರ್ ಮಾತನಾಡಿದರು. ಗ್ರಂಥಾಲಯಗಳು ಆಧುನೀಕರಣವಾಗುತ್ತಿದ್ದು ಆಧುನಿಕ ಜಗತ್ತಿಗೆ ಬದಲಾವಣೆ ತರುತ್ತಿದ್ದು ಪುಸ್ತಕಗಳೇ ವಿಶ್ವವಿದ್ಯಾನಿಲಯ ಇದ್ದಂತೆ ಎಂದು ಹೇಳಿ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದಿ ಜ್ಞಾನ ಹೆಚ್ಚಳ ಮಾಡಿಕೊಳ್ಳಬಹುದಾಗಿದೆ ಎಂದರು. ಜನರಲ್ಲಿ ಜ್ಞಾನ ಹೆಚ್ಚಿಸುವ ಉದ್ದೇಶದಿಂದ ಈ ಹಿಂದೆ ಗ್ರಂಥಾಲಯಗಳನ್ನು ಆರಂಭಿಸಿದ್ದು, ಗ್ರಂಥಾಲಯಗಳಲ್ಲಿ ನ್ಯೂಸ್ ಪೇಪರ್ ಅನ್ನು ಹೆಚ್ಚು ಜನ ಓದುತ್ತಿದ್ದು ಅದೇ ರೀತಿಯಲ್ಲಿ ಪುಸ್ತಕವನ್ನು ಓದುವ ಮನೋಭಾವ ಹೆಚ್ಚಾಗಬೇಕೆಂದು ಹೇಳಿದರು. ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಮೊಬೈಲ್ನಲ್ಲಿ ಓದುವಂತಹ ವ್ಯವಸ್ಥೆ ಆಗುತ್ತಿದೆ ಎಂದು ಹೇಳಿ ಗ್ರಂಥಾಲಯದಲ್ಲಿ ಹೆಚ್ಚು ಜನರನ್ನು ನೋಂದಣಿ ಮಾಡಿಸಲು ಸಿಬ್ಬಂದಿ ಶ್ರಮಿಸಬೇಕೆಂದು ತಿಳಿಸಿದರು. ರಾಜ್ಯದಲ್ಲಿರುವ 6,000 ಲೈಬ್ರರಿ ಸಿಬ್ಬಂದಿಯು ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ಪರಮೇಶ್ವರ್ ನುಡಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರನ್ನು ಸನ್ಮಾನಿಸಲಾಯಿತು. ತಾವೇನು ಬೇಡಿಕೆಯನ್ನು ಇಟ್ಟಿದ್ದೀರಿ ಅದರ ಪರವಾಗಿ ತೀರ್ಮಾನವನ್ನು ಮಾಡತಕ್ಕಂತ ಹಂತದಲ್ಲಿದೆ ಅಂತೇಳಿ ನಾನು ನಿಮಗೆ ಹೇಳಲು ಬಯಸ್ತೇನೆ. ನಾನು ಯಾವ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪರಿಣಾಮಕಾರಿಯಾಗಿ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಹಾಗಾಗಿ ತಮ್ಮ ಸಮಸ್ಯೆ ಬಗೆಹರಿಯಲಿ, ಆದರೆ ನಿಮ್ಮ ಕೆಲಸ ಏನು ಅಂತೇಳಿದ್ರೆ ಹೆಚ್ಚು ಜನರನ್ನ ನೋಂದಣಿ ಮಾಡಿ, ಹೆಚ್ಚು ಜನರನ್ನ ಲೈಬ್ರರಿಗೆ ಕರ್ಕೊಂಡು ಬಂದು ಹೆಚ್ಚು ಜನರು ಈ ಲೈಬ್ರರಿಯ ಸೌಲಭ್ಯಗಳನ್ನು ಉಪಯೋಗ ಮಾಡತಕ್ಕಂಥ ರೀತಿಯಲ್ಲಿ ತಾವು ಕೆಲಸ ಮಾಡಿದರೆ ಅದೇ ನಮಗೆ ಬಹಳ ದೊಡ್ಡ ಸಾಧನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೇನೆ. ಸಮಯದ ಅಭಾವ. ಸಂಸದ ಎಸ್ಪಿ ಮುದ್ದಮ್ಮೇಗೌಡ ಮಾತನಾಡಿ, ಪುಸ್ತಕಗಳನ್ನು ಹೆಚ್ಚು ಅಧ್ಯಯನ ಮಾಡುವ ಮೂಲಕ ಜ್ಞಾನ ಸಂಪಾದನೆ ಪಡೆದುಕೊಂಡರೆ ಹೆಚ್ಚಿನ ಗೌರವ ದೊರೆಯಲಿದೆ ಎಂದರು. ಗ್ರಂಥಾಲಯದ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದ ಜನರಿಗೂ ಲಭಿಸಲಿ ಎಂದು ಕೋರಿದರು. ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಹೆಚ್ಚು ಸೌಲಭ್ಯಗಳು ಸಿಗ್ತಕ್ಕಂಥದ್ದಕ್ಕೆ ದಯಮಾಡಿ ತಾವು ಸರ್ಕಾರ ಕ್ರಮವಹಿಸಬೇಕು. ಅದು ಬಹಳ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಬೇಕು ಅಂತಾದ್ರೆ ನಮ್ಮ ಮೇಲ್ವಿಚಾರಕರೆಲ್ಲರೂ ಕೂಡ ಅವರ ಬದುಕು ಚೆನ್ನಾಗಿರ್ಬೇಕಾಗುತ್ತೆ. ಅದಕ್ಕಾಗಿ ದಯಮಾಡಿ ತಾವು ಮಾಡ್ತೀವಿ ಬಹಳ ಅದನ್ನ ಸಕಾರಾತ್ಮಕವಾಗಿ ಮಾಡಿ ಉಪಮುಖ್ಯಮಂತ್ರಿಗಳು ಸ್ಪರ್ಧಿಸಿದ್ದಾರೆ. ನನ್ನ ರಿಕ್ವೆಸ್ಟ್ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದಪ್ಪ, ಯಾಕೆಂದ್ರೆ ಅವ್ರಿಗೆ ಆದರ್ಶನೂ ಇದೆ. ಯಾಕೆಂದ್ರೆ ಅವ್ರು ಚೆನ್ನಾಗಿದ್ರೆ ನಾವು ಎಲ್ಲ ಚೆನ್ನಾಗಿರ್ತೀವಿ, ಅದಕ್ಕೋಸ್ಕರ ಮಾಡ್ತೀನಿ. ಅದ್ರ ಜೊತೆ ಜೊತೆಗೆ ನಾವು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಗ್ರಂಥಾಲಯದ ಮೇಲ್ವಿಚಾರಕರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಒತ್ತಾಯಿಸಿದರು. ಗ್ರಂಥಾಲಯಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕೆಂದು ತಿಳಿಸಿದರು. ತುಮಕೂರು ನಗರ ಸ್ಮಾರ್ಟ್ ಸಿಟಿ ಜೊತೆಗೆ ಈ ಒಂದು ಗ್ರಂಥಾಲಯದ ಆವರಣದಲ್ಲಿ ಸಾಕಷ್ಟು ಉತ್ತಮವಾದಂತಹ ಒಂದು ದೊಡ್ಡ ಒಂದು ಆಡಿಟೋರಿಯಂ, ನಮ್ಮ ಡಿಜಿಟಲ್ ಲೈಬ್ರರಿ ಮಾಡೋದು ಕೂಡ ಸ್ಮಾರ್ಟ್ ಸಿಟಿಯಿಂದ ತುಂಬಿಕೊಳ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ತುಮಕೂರು ಗ್ರಂಥಾಲಯದ ಆವರಣ ಬರೋ ದಿವಸಗಳಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು, ಆ ಒಂದು ರೀತಿಯಲ್ಲಿ ಸ್ಮಾರ್ಟ್ ಸಿಟಿಯವರ ಸಹಾಯದೊಂದಿಗೆ ಕೆಲಸ ಆಗಲಿ ಅಂತ ಹೇಳ್ತಾ, ತುಮಕೂರು ನಗರ ವಿಶೇಷವಾಗಿ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೈಬ್ರರಿಯನ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಉದಾಹರಣೆಗೆ ಕಾಣದೇ ಇರುವಂತಹ ಟೀಮ್ ತುಂಬಾ ಆಕ್ಟಿವ್ ಆಗಿ ಲೈಬ್ರರಿಗೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ತೊಡಗೊಂಡು ಕೆಲಸ ಮಾಡ್ತಿದ್ದಾರೆ. ಇನ್ನೂ ಅವರ ಒಂದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಇಲ್ಲಿ ಕೆಲಸಗಳಾಗಲಿ, ಗ್ರಂಥಾಲಯಗಳು ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿನ ಕೂಡ ನಾವು ಇನ್ವಾಲ್ವ್ ಇಂಟಿಗ್ರೇಟ್ ಮಾಡಿಕೊಂಡು ಗ್ರಂಥಾಲಯಗಳು ವಿಶ್ವದ ಮಟ್ಟಕ್ಕೆ ಬೆಳೀಲಿ. ಮುಖ್ಯವಾಗಿ ಪರಮೇಶ್ವರ್ ಸಾಹೇಬರು ಹೇಳಿದಂಗೆ ಸಾಮಾನ್ಯ ಜನರಿಗೆ ಉಪಯೋಗ ಆಗಬೇಕು, ಸುಮ್ಮನೆ ಶಕ್ತಿ ಸಾಕಬಾರದು, ಸಾಮಾನ್ಯ ಜನಕ್ಕೆ ಉಪಯೋಗ ಆಗುವಂತೆ ಇರುವಂತಹ ಮೇಲ್ವಿಚಾರಕರು ಮತ್ತು ಇಲ್ಲಿರುವಂತಹ ಡೆಪ್ಯೂಟಿ ಡೈರೆಕ್ಟರ್ಗಳು ಸಾಮಾನ್ಯ ಜನರೊಳಗೆ ಹೆಜ್ಜೆ ಇಟ್ಟು ಫುಟ್ಬಾಲ್ ಜಾಸ್ತಿ ಆಗಬೇಕು, ಅದನ್ನು ಉಪಯೋಗಿಸೋಣ ಜಾಸ್ತಿ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಸ್ಥಾಯಿ ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾ ಎ ಹರಿನಾರಾಯಣ್, ಸಾಹಿತಿ ಶೂದ್ರ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್, ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್, ಗ್ರಂಥಾಲಯ ಇಲಾಖೆ ನಿರ್ದೇಶಕ ಡಾ ಸತೀಶ್ ಕುಮಾರ್ ಎಸ್ ಹೊಸಮನಿ, ಜಿಲ್ಲಾ ಗ್ರಂಥಾಲಯ ಉಪನಿರ್ದೇಶಕಿ ಎಸ್ ಸರಸ್ವತಿ ಮತ್ತಿತರರು ಪಾಲ್ಗೊಂಡಿದ್ದರು.
ಇದೇ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ವಿಸ್ತರಣ ಕಟ್ಟಡದ ಶಂಕುಸ್ಥಾಪನೆ, ನಗರ ಕೇಂದ್ರ ಗ್ರಂಥಾಲಯ ಪಿಜಿ ಲೇಔಟ್, ಮೇಳೆಕೋಟೆ ಶಾಖಾ ಗ್ರಂಥಾಲಯಗಳನ್ನು ಉದ್ಘಾಟಿಸಲಾಯಿತು. ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ನೌಕರರು ತುಮಕೂರಿನ ಸಿದ್ದಗಂಗಾ ಮಠದಿಂದ ಬೆಂಗಳೂರಿಗೆ ಜಾಥಾ ಹೊರಟರು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದಿಂದ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಮತ್ತು ಬಸವರಾಜ ಹೊರಟಿ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಸಿದ್ದಲಿಂಗ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನತ್ತ ಜಾಥಾ ಹೊರಟರು. ದಿನಾಂಕ 1/4/2006ಕ್ಕಿಂತ ಮೊದಲೇ ನೇಮಕ ಹೊಂದಿದ್ದು ತದನಂತರ ಅನುದಾನಕ್ಕೆ ಒಳಪಟ್ಟರುವ ಅನುದಾನಿತ ಶಾಲಾ ಕಾಲೇಜು ನೌಕರರಿಗೆ ನಿವೃತ್ತಿ ನಂತರ ಪಿಂಚಣಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಈ ಹಿಂದೆ ಇದ್ದಂತಹ ಪಿಂಚಣಿ ಯೋಜನೆ ಮರು ಜಾರಿಯಾಗಬೇಕು. ಬಸವರಾಜ ಹೊರಟಿ ಅವರು ನೀಡಿರುವ ವರದಿಯನ್ನು ಸರ್ಕಾರ ಜಾರಿಗೆ ತರಬೇಕು. ಪಿಂಚಣಿ ಇಲ್ಲದೆ ನಿವೃತ್ತಿ ನಂತರ ತಾವು ಜೀವನ ನಡೆಸುವುದು ಕಷ್ಟಸಾಧ್ಯವಾಗಿದೆ. ಪ್ರಾಣ ಬೇಕಾದರೂ ಬಿಡುತ್ತೇವೆ, ಪಿಂಚಣಿ ಬಿಡುವುದಿಲ್ಲ ಎಂದು ಹೇಳಿದರು. ಏನಿತ್ತು ಹಳೆ ಪಿಂಚಣಿ ಯೋಜನೆ, ಅದನ್ನು ಮರು ಜಾರಿಗೆ ಬರಬೇಕು. ಹಾಗೆ ಏನು ಹೊರಟಿಯವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಾಲ್ಪನಿಕ ವೇತನದ ಬಗ್ಗೆ, ಅದು ಯಥಾವತ್ತಾಗಿ ಜಾರಿಯಾಗಬೇಕು ಅಂತಕ್ಕಂತಹದ್ದು ನಮ್ಮ ಎಲ್ಲ ಶಿಕ್ಷಕರ ಅಳಲಾಗಿದೆ. ಪಿಂಚಣಿ ಇಲ್ಲದೆ ನಾವು ನಿವೃತ್ತಿ ನಂತರ ಆಗೋದಾದ್ರೂ ಹೇಗೆ, ನಾವು ಜೀವನ ಮಾಡೋದಾದ್ರೂ ಹೇಗೆ ಅಂತಕ್ಕಂತಹದ್ದು ನಮ್ಮೆಲ್ಲರ ಪ್ರಶ್ನೆ. ಹಿಂದಿನಂದೇನೂ ಇರತಕ್ಕಂತಹ ಈ ಒಂದು ಯೋಜನೆಯನ್ನ ಕಿತ್ತು ಹಾಕಿರೋದಾದ್ರೂ ಏಕೆ, ಇದರಿಂದ ಸರ್ಕಾರಕ್ಕೆ ಆಗ್ತಕ್ಕಂತಹ ಲಾಭ ಆದ್ರೂ ಏನು, ಜೊತೆಗೆ ನಾವು ಒಂದೇ ಸಾರಿ ನಿವೃತ್ತಿ ಹೊಂದೋದಿಲ್ಲ, ವರ್ಷಕ್ಕೆ ಕೆಲವೇ ಮಂದಿ ಮಾತ್ರ ನಿವೃತ್ತಿಯನ್ನು ಪಡ್ಕೋತಾ ಇದ್ದೇವೆ. ಅದರಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಬೀಳೋದಿಲ್ಲ. ಹಾಗಾಗಿ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ ವರ್ಗೂ ಬೃಹತ್ ಜಾಥಾವನ್ನು ಏರ್ಪಡಿಸಿದ್ದೇವೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಪಿಂಚಣಿ ವಂಚಿತ ನೌಕರರು ಸಹಸ್ರ ಸಂಖ್ಯೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಆಗ ನಮ್ಮ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಅಂತಕ್ಕಂತಹದ್ದನ್ನು ನಾವು ಇವತ್ತು ತೋರಿಸಬೇಕಾಗಿದೆ. ಅದರಿಂದ ಎಲ್ಲ ಶಿಕ್ಷಕರು ಒಗ್ಗೂಡಿದ್ದೇವೆ. ಈ ಒಂದು ಸಾಂಕೇತಿಕವಾಗಿ ಇವತ್ತು ಶ್ರೀ ಸಿದ್ದಗಂಗಾ ಮಠದಲ್ಲಿ, ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಶ್ರೀಗಳವರು ಈಗ ತಾನೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಆಶೀರ್ವದಿಸಿದ್ದಾರೆ. ಹಿರಿಯ ಶ್ರೀಗಳು ಸಹ ಆಶೀರ್ವಾದವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೆ ಬರೋ ಹಾಗೆ ನೀವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಅದು ನಿಮಗೆ ಸಿಗಲಿ, ಅದು ನಿಮ್ಮ ಹಕ್ಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಪ್ರಾಣವನ್ನು ಬೇಕಾದ್ರೆ ಬಿಡ್ತೇವೆ, ಆದರೆ ಪಿಂಚಣಿಯನ್ನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮಗೆ ಪಿಂಚಣಿ ಬೇಕೇ ಬೇಕು. ಈಗಲಾದರೂ ಸರ್ಕಾರಗಳು ನಮ್ಮ ಕಡೆ ಗಮನವನ್ನು ಕೊಟ್ಟು ನಮ್ಮ ನೋವನ್ನು ನಮ್ಮ ಅಳಲನ್ನು ಅವರು ಅರ್ಥ ಮಾಡಿಕೊಂಡು ನಿಮಗೆ ಬೇಕು ರಾಜಕಾರಣಿ. ತುಮಕೂರು, ಮಾದುಗಿರಿ, ಕೊರಟಗೆರೆ, ರಾಯಚೂರು, ಬಳ್ಳಾರಿ ಹಾಗೂ ವಿವಿಧೆಡೆಯಿಂದ ಬಂದ ಶಿಕ್ಷಕರು ಸಿದ್ದಗಂಗಾ ಮಠದಿಂದ ಬೆಂಗಳೂರಿಗೆ ಜಾಥಾ ಹೊರಟರು. ಜಿಲ್ಲಾ ಅಧ್ಯಕ್ಷ ಸಿಡಿ ರವಿಕುಮಾರ್, ಧರ್ಮೇಂದ್ರ ಪ್ರಸಾದ್, ಮಹೇಶ್ ಇತರರು ಹಾಜರಿದ್ದರು. ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘದ ಮುಖಂಡರುಗಳು ದಾಬಸ್ಪೇಟೆಯಲ್ಲಿ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪಿಂಚಣಿ ನಿಯತನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ರಾಜ್ಯದ ತುಮಕೂರು, ಶಿರಾ, ಮಧುಗಿರಿ, ಪಾವಗಡ, ಟಿಪಟೂರು ಸೇರಿದಂತೆ ನಾನಾ ಭಾಗಗಳಿಂದ ಅನುದಾನಿತ ಶಾಲೆಗಳ ನೌಕರರು ಹಕ್ಕನ್ನು ಒತ್ತಾಯಿಸಿ ಘೋಷಣೆಗಳನ್ನು ಕೂಗುವುದರ ಮೂಲಕ ದಾಬಸ್ಪೇಟೆ ಮಾರ್ಗವಾಗಿ ಹತ್ತಾರು ಬಸ್ಗಳಲ್ಲಿ ಬೆಂಗಳೂರಿಗೆ ತೆರಳಿದರು. ಈ ವೇಳೆಯಲ್ಲಿ ಮಾತನಾಡಿದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಬಸವರಾಜ ಹೊರಟಿರವರ ಕಾಲ್ಪನಿಕ ವೇತನದ ಸದನ ನಿಯಮಿತ ವರದಿಯು ಅನುಷ್ಠಾನ ಮತ್ತು ಅನುದಾನಿತ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸಲು ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಗೆ ಜಿಲ್ಲಾದ್ಯಂತ ಎಲ್ಲ ಪ್ರೌಢಶಾಲಾ ಹಾಗೂ ಶಾಲಾ ಕಾಲೇಜುಗಳ ಸಂಘಟನೆಗಳು ಸಹ ಕೈಜೋಡಿಸಿದ್ದೇವೆ ಎಂದರು. ಸರ್ಕಾರ ಕೂಡಲೇ ಎಚ್ಚೆತ್ತು ಪಿಂಚಣಿ ವಂಚಿತರ ಅಹವಾಲುಗಳನ್ನು ಸ್ವೀಕರಿಸಬೇಕು. ಪಿಂಚಣಿ ವಂಚಿತರ ನೆರವಿಗೆ ನಿಲ್ಲಬೇಕು ಎಂದು ಆಗ್ರಹಿಸಿದರು. ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಇಂದು ಅನುದಾನಿತ ನೌಕರರಿಗೆ ಸರ್ಕಾರದ ವತಿಯಿಂದ ಯಾವ ಸೌಲಭ್ಯವೂ ಸಹ ಇಲ್ಲ. ನಮ್ಮ ಶಿಷ್ಯರು 2006ರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿ ಪಿಂಚಣಿಗೆ ಅರ್ಹರಾಗಿದ್ದಾರೆ. ಅನುದಾನಿತ ಶಾಲೆಗಳ ಗುರುಗಳಾದ ನಮಗೆ ಸರ್ಕಾರ ಪಿಂಚಣಿ ಯೋಜನೆಯನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ. ನಮ್ಮಂತಹ ಲಕ್ಷಾಂತರ ಗುರುಗಳು ಬೀದಿಗೆ ಬೀಳುತ್ತಿವೆ. ಸರ್ಕಾರ ಇವೆಲ್ಲವನ್ನ ಮನಗಂಡು ಕೂಡಲೇ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕಿದೆ ಎಂದರು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಿಂದ ಫ್ರೀಡಂ ಪಾರ್ಕ್ ವರ್ಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತಹ ಸಹಸ್ರ ಮಂದಿ ಜನಗಳು, ಶಿಕ್ಷಕರು, ನೌಕರರು ಎಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ.
ಬೆಂಗಳೂರಿನಲ್ಲಿ ಈ ಹಿಂದೆ ಯಾರು ಮಾಡದೇ ಇರತಕ್ಕಂತಹ ಬೃಹತ್ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ನಾವು ಇವತ್ತು ಮನವಿಯನ್ನು ಸಲ್ಲಿಸೋರಿದ್ದೇವೆ. ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ಇದ್ರೆ, ನಮ್ಮನ್ನ ಒಂದು ಕೈ ಹಿಡಿಬೇಕು ಅಂತ ಇದ್ರೆ, ನಮಗೆ ಸಹಾಯವನ್ನು ಮಾಡಬೇಕು ಅಂತ ಇದ್ರೆ ಕೂಡಲೇ ಫ್ರೀಡಂ ಪಾರ್ಕಿಗೆ ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕು, ನಮ್ಮ ಈ ಒಂದು ಬೇಡಿಕೆಯನ್ನ ತಕ್ಷಣ ಈಡೇರಿಸಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಶಶಿಧರ್ ಕರ್ನಾಟಕ ರಾಜ್ಯ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘದ ಸಹ ಕಾರ್ಯದರ್ಶಿ. ಈ ಪ್ರತಿಭಟನೆಯಲ್ಲಿ ಪಿಂಚಣಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಹೊನ್ನಪ್ಪರಾವ್, ಉಪಪ್ರಾಂಶುಪಾಲರಾದ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರುದ ಸೇರಿದಂತೆ ಪರಣ್ಣ, ಸೋಮಶೇಖರ್, ಮನೋಹರ್ ಸ್ವಾಮಿ, ನಾಗಮಣಿ, ರಾಜೇಶ್ವರಿ, ಜಗದಾಂಬ ಮತ್ತಿತರರು ಇದ್ದರು. ಹುಳಿಯಾರಿನಲ್ಲಿ ಕರ್ನಾಟಕ ಸಂಸ್ಕೃತಿ ವೈಭವದ ಮೆರವಣಿಗೆಯು ಜನಮನ ಸೆಳೆಯಿತು. ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಅಂಗವಾಗಿ ಹುಳಿಯಾರು ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಜಾನಪದ ಕಲಾ ತಂಡಗಳ ಮೆರವಣಿಗೆ ಜನಮನ ಸೆಳೆಯಿತು. ಹುಳಿಯಾರಿನಲ್ಲಿ ಗುರುವಾರದಂದು ಕಲಾ ತಂಡಗಳ ಮೆರವಣಿಗೆಗೆ ಗೋಡೆಕೆರೆ ಮಹಾಸಂಸ್ಥಾನ ಮಠದ ಸ್ಥಿರ ಪೀಠಾಧ್ಯಕ್ಷರಾದ ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ಗಣಪತಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಎಂಪಿಎಸ್ ಶಾಲಾ ಆವರಣದವರೆಗೆ ನಡೆಯಿತು. ಉತ್ಸವದಲ್ಲಿ ಪೂಜಾ ಕುಣಿತ, ವೀರಗಾಸೆ, ಪಟಕುಣಿತ, ಡೊಳಿನ ನೃತ್ಯ, ತತ್ವಪದ ಗಾಯನ, ಜಾನಪದ ಹಾಡುಗಳು, ಭಜನೆ ಹಾಡು, ಅರೆವಾದ್ಯ, ಸೋಮನ ಕುಣಿತ, ನಂದಿ ಧ್ವಜ, ನಾಸಿಕ್ ಡೋಲ್, ಚಿಟಿಮೇಳ, ಕಹಳೆ, ಮಂಗಳವಾದ್ಯ, ಟಮಟೆ ವಾದ್ಯ, ಹುಲಿವೇಷ, ಕೋಲಾಟ ಹೀಗೆ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹತ್ತಾರು ಕಲಾ ತಂಡಗಳು ಭಾಗವಹಿಸಿ ತಮ್ಮ ಕಲೆ ಪ್ರದರ್ಶಿಸಿದವು. ಕಲಾವಿದರ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಗುಬ್ಬಿ ವೀರೇಶ್, ಚಿಕ್ಕನಾಯಕನಹಳ್ಳಿ ತಾಲೂಕು ಸಂಚಾಲಕ ರೇಣುಕಸ್ವಾಮಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ತಾಮಡಹಳ್ಳಿ ಮಲ್ಲಿಕಾರ್ಜುನಯ್ಯ, ಹುಳಿಯಾರಿನ ಸಂಚಾಲಕಿ ಕೆಸಿ ಗೋರಮ್ಮ, ಮಹೇಶ್, ಚಂದ್ರಶೇಖರ್, ಕಲ್ಲೂರು ಶ್ರೀನಿವಾಸ್, ಪಂಕಜ, ಎಚ್ಎಸ್ ರಮೇಶ್, ಕಿರುತೆರೆ ಕಲಾವಿದ ಗೌಡಿ, ಸೀನ್ಸ್ ಬೋರಯ್ಯ ಮತ್ತಿತರೆ ಗಣ್ಯರು ಭಾಗವಹಿಸಿದರು. ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸಿ ಅವರ ಹಿತರಕ್ಷಣೆ ಮಾಡಲು ಪುರಸಭೆ ಸಿದ್ದವಿದೆ ಎಂದು ಕುಣಿಗಲ್ನಲ್ಲಿ ಪುರಸಭಾಧ್ಯಕ್ಷೆ ನಳಿನಾ ತಿಳಿಸಿದ್ದಾರೆ. ಪೌರ ಕಾರ್ಮಿಕರು ತಮ್ಮ ಆರೋಗ್ಯ ಪಣಕ್ಕಿಟ್ಟು ಪಟ್ಟಣದ ನಾಗರಿಕ ಆರೋಗ್ಯ ಸಂರಕ್ಷಣೆ ನಿಟ್ಟಿನಲ್ಲಿ ಕಟ್ಟಿಬದ್ದತೆಯಿಂದ ದುಡಿಯುತ್ತಿದ್ದಾರೆ. ಪೌರ ಕಾರ್ಮಿಕರ ಹಿತರಕ್ಷಣೆಗೆ ಪುರಸಭೆ ಬದ್ದವಾಗಿದೆ ಎಂದು ಪುರಸಭಾಧ್ಯಕ್ಷೆ ನಳಿನಾ ತಿಳಿಸಿದರು. ಕುಣಿಗಲ್ ಪಟ್ಟಣದ ಪುರಸಭೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಮಾತನಾಡಿ, ಈ ಹಿಂದೆ ಪುರಸಭೆಯಲ್ಲಿ ಕಳೆದ 20 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರನ್ನು ಕಡೆಗಣಿಸಿ ಇತ್ತೀಚೆಗೆ ಸೇರ್ಪಡೆಯಾದವರಿಗೆ ಕಾಯಂಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಪೌರ ಕಾರ್ಮಿಕರ ಕುಟುಂಬಗಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಜೊತೆಯಲ್ಲಿ ನಿವೇಶನ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಪೌರ ಕಾರ್ಮಿಕರು ಪುರಸಭೆ ಸರ್ಕಾರದ ಸೇವೆ ಬಳಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಯಲ್ಲಿ ನಿಗದಿಗೊಳಿಸಿದ ಕೆಲಸಕ್ಕೆ ಚ್ಯುತಿ ಬಾರದ ಹಾಗೆ ಕೆಲಸ ನಿರ್ವಹಣೆ ಮಾಡಬೇಕೆಂದರು. ಇನ್ನು ನಮಗೆ ಹೆಚ್ಚು ಜನ ಅವಶ್ಯಕತೆ ಐತೆ. ಅವ್ರನ್ನ ರೆಸಲ್ಯೂಷನ್ ಮಾಡಿ ಒಂದು ಸಭೆ ತಂದು ನಾವು ಡಿಸಿ ಅವರಿಗೆ ಕಳಿಸೋಣ, ಅವ್ರಿಗೂ ಸಹ ನಾವು ನೇಮಕಾತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ದೀನಿ. ಅದೇ ತರ 10 ಜನ ಡ್ರೈವರ್ಗಳು ಪಾಪ ಅವ್ರ ಮೂರ್ತಿಯಿಂದ ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಐದು ಪೂಜೆ ನಾನು ಅವ್ರಿಗೆ ಮೂರ್ತಿಯಿಂದ ಸಂಬಳ ಕೊಡ್ತೀನಿ ಅಂತ ಕೊಡಿಸ್ತೀನಿ. ನಮ್ಮ ಬಾಡಿ ಹೋಗೆಲ್ಲ ಉಪ್ಕೊಂಡಿದ್ದಾರೆ, ಮತ್ತೆ ನಾವು ಉಚ್ಚಿಗೆ ಮತ್ತೆ ಪರಿಸರ ಇಂಜಿನಿಯರ್ ಹೇಳಿದ್ದೀನಿ, ಅವರು ಸಹ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾನು ಸಂಬಳ ಕೊಡಿಸ್ತೀವಿ, ವ್ಯವಸ್ಥೆ ಮಾಡಿಸ್ತೀನಿ.
ಹಾಗೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಎಷ್ಟು ಹೇಳಿದ್ರು ಅವ್ರು ಕಮ್ಮಿನೆ, ಅವ್ರಿಲ್ದಲೇ ನಾವ್ ಯಾರು ಇಲ್ಲ. ನಮ್ಮ ಪುಣೆಗಳು ಇಷ್ಟು ನೀಟಾಗೈತೆ, ಏನೋ ಒಂದು ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅವರೇ ಕಾರಣ. ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಪುರಸಭೆ ಪರಿಸರ ಎಂಜಿನಿಯರ್ ಧೋರಣೆಯಿಂದ ಕೆಲ ಕಾರ್ಮಿಕರಿಗೆ, ವಾಹನ ಚಾಲಕರಿಗೆ 3 ತಿಂಗಳಿನಿಂದ ಸಂಬಳ ಸಿಕ್ಕಿಲ್ಲ. ಕೇಳಿದರೆ ಅಸಮರ್ಪಕ ಉತ್ತರ ನೀಡುತ್ತಿದ್ದು, ಇದರ ಧೋರಣೆಗೆ ಕಾರ್ಮಿಕರು ಬಲಿಯಾಗುತ್ತಿದ್ದಾರೆ. ಇದೇ ಧೋರಣೆ ಮುಂದುವರೆದರೆ ಪೌರ ಕಾರ್ಮಿಕರ ಪರವಾಗಿ ಕಠಿಣ ನಿಲುವು ತೆಗೆದುಕೊಳ್ಳಬೇಕಾಗುತ್ತದೆ. ಕಾರ್ಮಿಕರ ಹಿತ ರಕ್ಷಣೆ ಜೊತೆಯಲ್ಲಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪುರಸಭೆ ಸ್ಪಂದಿಸುತ್ತದೆ. ಅದೇ ರೀತಿ ಕಾರ್ಮಿಕರು ಸಹ ಸಾರ್ವಜನಿಕರಿಂದ ದೂರು ಬಾರದ ರೀತಿಯಲ್ಲಿ ಕೆಲಸ ಮಾಡಬೇಕಿದೆ ಎಂದರು. ನಿಮ್ಗೆ ಇನ್ ಮುಂದೆ ಯಾವುದಾದ್ರೂ ಸಂಬಂಧ ಸಮಸ್ಯೆ ಬರೆದಾಗಿ ನಾನು ಗಮನಿಸ್ತೀನಿ. ನೀವು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ ಮುಂದೆ ಏನೇ ನಿಮ್ಗೆ ಕಷ್ಟ ಏನೋ ಇದ್ರೆ ನಮ್ಮ ಹತ್ರ ಒಂದು ಏರೋ ಕೇಳಿ, ನಾವು ಆ ಕಡೆ ಅದಿಟ್ಟಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಮುಖ್ಯಾಧಿಕಾರಿ ಆರ್ ರಮೇಶ್, ಹಿರಿಯ ಸದಸ್ಯ ಕೆಎಲ್ ಹರೀಶ್, ರಂಗಸ್ವಾಮಿ, ಜಗದೀಶ್, ಇ ಮಂಜು ಇತರರು ಹಾಜರಿದ್ದರು. ಶ್ರೀನಿವಾಸಪುರದ ಇಂದಿರಾನಗರದಲ್ಲಿ ವಿದ್ಯುತ್ ತಂತಿ ಸ್ಪರ್ಶದಿಂದ 10 ವರ್ಷದ ಬಾಲಿಕ ತೀವ್ರ ಸುಟ್ಟು ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು, ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. 10 ವರ್ಷದ ಬಾಲಿಕ ದಸರಾ ರಜೆಯಲ್ಲಿ ಮಜಾ ಮಾಡಿಕೊಂಡಿದ್ದ, ಆದರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವನು ಆಸ್ಪತ್ರೆಯಲ್ಲಿ ನರಳುವಂತೆ ಮಾಡಿದ. ಸ್ಥಳೀಯ ಜನರು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಬಡಿದುಕೊಂಡರೂ ಪ್ರಯೋಜನವಾಗದ ಹಿನ್ನೆಲೆ ಇಂದು ಆ ಪುಟ್ಟ ಬಾಲಿಕ ವಿದ್ಯುತ್ ಸ್ಪರ್ಶಕ್ಕೊಳಗಾಗಿ ಅರೆಬೆಂದು ಹೋಗುತ್ತಾನೆ. ಈ ಘಟನೆಯ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಅರೆಬೆಂದ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪುಟ್ಟ ಬಾಲಕ ಮತ್ತೊಂದೆಡೆ ಕಲ್ಲು ರಾಶಿಗಳ ಮೇಲೆ ಆಗೋ ಈಗೋ ಬಿದ್ದು ಬಿಡ್ತಾನೆ ಅನ್ನೋ ಸ್ಥಿತಿಯಲ್ಲಿರೋ ಟ್ರಾನ್ಸ್ಫರಂ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಇಂದಿರಾ ನಗರದಲ್ಲಿರೋ ಟ್ರಾನ್ಸ್ಫರಂ ಸ್ಥಿತಿ. ಈ ಟ್ರಾನ್ಸ್ಫಾರ್ಮ್ನಿಂದ ಹೊರ ಬಂದಿರುವ ವಿದ್ಯುತ್ ತಂತಿ ನೆಲಕ್ಕೆ ಬಿದ್ದಿದೆ. ಆದರೆ ಇದ್ರೆ ಅರಿವಿಲ್ಲದೆ ಅದೇ ಪ್ರದೇಶದ ಅಡಿಲ್ ಪಾಷ ಎಂಬ 10 ವರ್ಷದ ಬಾಲಕ ಶಾಲೆ ರಜೆಯಿದ್ದ ಕಾರಣ ಮನೆಯಲ್ಲಿದ್ದ ಮೇಕೆಯೊಂದು ತಪ್ಪಿಸಿಕೊಂಡು ಹೋಗಿತ್ತು. ಅದನ್ನ ಹಿಡಿಯಲು ಹೋದ ಸಂದರ್ಭದಲ್ಲಿ ಅಚಾನಕ್ಕಾಗಿ ವಿದ್ಯುತ್ ತಂತಿ ಸ್ಪರ್ಶಿಸಿದ್ದಾನೆ. ತಕ್ಷಣ ಸ್ಥಳದಲ್ಲಿ ಕುಸಿದು ಬಿದ್ದ ಬಾಲಕ 90% ಸುಟ್ಟು ಕರಕಲಾಗಿದ್ದಾನೆ. ಅಂಗವೈಕಲ್ಯತೆ ನಡುವೆಯೂ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಬಾಲಕನ ತಂದೆ ಫಯಾಜ್ ಪಾಷಾ ಹಾಗೂ ಸ್ಥಳೀಯರು ಬಾಲಕನನ್ನು ರಕ್ಷಿಸಿ ತಕ್ಷಣ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಆದರೆ ಈಗಾಗಲೇ 90% ಸುಟ್ಟು ಕರಕಲಾಗಿರೋ ಬಾಲಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಈತ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ವಿದ್ಯುತ್ ಸಂಪರ್ಕ ಕಲ್ಪಿಸಿದಿಂದಲೂ ಈ ವಾರ್ಡ್ನಲ್ಲಿರೋ 2 ಟ್ರಾನ್ಸ್ಫಾರ್ಮರ್ಗಳನ್ನು ಕಲ್ಲಿನ ಮೇಲೆ ಇಟ್ಟಿದ್ದಾರೆ. ಇತ್ತೀಚೆಗೆ ಇದೇ ರೀತಿ ಘಟನೆಯೊಂದು ನಡೆದ ಹಿನ್ನೆಲೆ ಒಂದು ಟ್ರಾನ್ಸ್ಫಾರ್ಮರ್ನ ಸರಿಪಡಿಸಿದ್ದು ಮತ್ತೊಂದು ಟ್ರಾನ್ಸ್ಫಾರ್ಮ್ ಆಗಿ ಇರೋದು ಘಟನೆಗೆ ಕಾರಣವಂತಾಯಿತು ಎಂದು ಸ್ಥಳೀಯರು ಒತ್ತಾಯಿಸಿದ್ರು. ಕೂಡಲೇ ಟ್ರಾನ್ಸ್ಫಾರ್ಮ್ ಸರಿಪಡಿಸಿ ನಮ್ಮ ಹಾಗೂ ನಮ್ಮ ಮಕ್ಕಳ ಜೀವ ಉಳಿಸಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಘಟನೆಯಿಂದ ತೀವ್ರ ಗಾಯಗೊಂಡ ಬಾಲಕನನ್ನು ಕೋಲಾರದ ಜಿಲ್ಲಾಸ್ಪತ್ರೆಗೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಕರೆದೊಯ್ದಿದ್ದಾರೆ. ಆದರೆ ತೀವ್ರ ಸ್ವರೂಪದ ಗಾಯಗಳಾಗಿರೋ ಹಿನ್ನೆಲೆ ಬಾಲಕನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಾಲಕನ ತಂದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಘಟನೆಯಾದ 24 ಗಂಟೆ ಬಳಿಕ ಸ್ಥಳಕ್ಕೆ ಬಂದ ಬೆಸ್ಕಾಂ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಪ್ರಕರಣದಲ್ಲಿ ಕೆಲ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಂಡುಬಂದಿದೆ. ತಕ್ಷಣ ಈ ಬಗ್ಗೆ ಕ್ರಮ ಜರುಗಿಸುತ್ತೀವಿ ಮಾತ್ರವಲ್ಲದೆ ಟ್ರಾನ್ಸ್ಫಾರ್ಮ್ ಬದಲಿಸಿ ಅದರ ಸುತ್ತಲೂ ಸುರಕ್ಷಿತ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಅಂದ್ರೆ ಈ ಕೆಪಿ ಅವರ ಮೇಲೆ ನಿರ್ಲಕ್ಷ್ಯತೆಯಿಂದ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಆರೋಪಿಸ್ತಾ ಇದ್ದಾರೆ, ಅದಕ್ಕೆ ನೀವೇನು ಅನ್ಸರ್ ಕೊಡ್ತೀರಿ? ಆರೋಪ ಅನ್ನೋದು ಸತ್ಯಕ್ಕೆ ದೂರ ಆಗಿದೆ. ನೀವು ನೋಡಿದಂಗೆ ಸ್ಪಾಟಲ್ಲಿ ಆಕ್ಚುಲಿ ಅದು ವಿದ್ಯುತ್ ಪರಿವರ್ತನೆ ಒಂದು ಕಾಂಪೌಂಡ್ ಒಳಗಡೆ ಇದೆ, ಸುರಕ್ಷಿತ ಪ್ರದೇಶದಲ್ಲೇ ಇದೆ. ಏನು ವಿಕ್ಟಿಮ್ ಇದ್ದಾನೆ ಅಂದರೆ ಗಾಯಾಳು ಆಗಿದ್ದಾರೆ ಹುಡುಗ, ಅದರ ವಿದ್ಯುತ್ ಬಗ್ಗೆ ಅರಿವು ಇಲ್ಲದೆ ಪರಿವರ್ತಕದ ಹತ್ತಿರ ಬಂದು ಮೇಲ್ಗಡೆ ಇರೋ ವಿದ್ಯುತ್ ಮಾರ್ಗವನ್ನು ಸಂಪರ್ಕಕ್ಕೆ ಬಂದು ಅವನಿಗೆ ವಿದ್ಯುತ್ ಅಪಘಾತ ಆಗಿದೆ ಇತ್ತು. ಇದು ಯಾವುದೇ ಬೇರೆ ಅವ್ರಿಗೆ ಆರೋಪ ಮಾಡಿದ್ರೆ ಬೇರೆ ಏನೂ ಇಲ್ಲ. ಸೊ ಇದು ರೀಸೆಂಟ್ ನಿನ್ನೆ ಅಂದರೆ 10:00 to 12:00 ಸುಮಾರಲ್ಲಿ ನಡೆದಿದೆ ಅಂತ ನಡೆದಿರಬಹುದು. ಆದರೆ ಅವ್ರು ಯಾರು ನಮಗೆ ಇಂಟಿಮೇಷನ್ನು ಮಾಡಿಲ್ಲ. ಇವತ್ತು 11:00 ಸುಮಾರು 2 ಗಂಟೆ ನಮ್ಗೆ ವಿಷಯ ತಿಳಿದಿಲ್ಲ. ತಕ್ಷಣ ನಾವು ಅಲ್ಲಿ ಹೋಗಿ ನೋಡಿದಾಗೆ ಈ ಥರ ಪರಿವರ್ತಕ ಕೇಂದ್ರ ಸುರಕ್ಷಿತ ಪ್ಲೇಸಲ್ಲಿದ್ದರು
ಅವರಿಗೆ ಅದರ ಅರಿವು ಇಲ್ಲದೆ ಹುಡುಗ ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದೆ ಅಂತ ಗೊತ್ತಾಗಿದೆ. ತನಿಖೆ ನಡೀತಾ ಇದೆ. ನೀವು ಟ್ರಾನ್ಸ್ಫರ್ ಮಾಡಿದೆ ಕನ್ನಡ ಪ್ರಕಾರ ಬಗ್ಗೆ ಈಗ ತದನಂತರ ಏನಾದ್ರೂ ಇವಾಗ ಆ ಮಗುಗೆ ಏನಾದ್ರೂ ಪರಿಹಾರ ಅನ್ನೋದೇನೋ ನಿಮ್ಮ ಸಂಸ್ಥೆಯಿಂದ ಕೇಳಿದ್ದಾರೆ. ಹುಡುಗ ಬಡವರಾಗಿದ್ದು ಯಾಕಂದ್ರೆ ಈ ವಿದ್ಯುತ್ ಅಪಘಾತ ಯಾರಿಂದಲೇ ಆಗಿದ್ರು ಸುಟ್ಟಗಾಯಿಗಳಾಗಿದೆ. ಇದಕ್ಕೆ ನಾವು ಮೇಲಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಈ ಬಗ್ಗೆ ವರದಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಅವರಿಗೆ ನಮ್ಮ ಕಡೆಯಿಂದ ಏನು ಬರಬೇಕು ಅದಕ್ಕೆ ನಮ್ಮ ಸಹಕಾರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಕನೋರ್ವ ಜೀವಸ್ಮರಣ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಈತ ಇಲಾಖೆ ಮಾತ್ರ ಸಣ್ಣಪುಟ್ಟ ರಿಪೇರಿಗೂ ಲಕ್ಷಾಂತರ ರೂಪಾಯಿ ಖರ್ಚು ತೋರಿಸಿ ಜನರ ಮೇಲೆ ಶುಲ್ಕ ಹೆಚ್ಚಿಸುತ್ತಲೇ ಇದೆ. ಆದರೂ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಿರುವುದಂತೂ ನಿಜ. ಕೊರಟಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೃಷಿ ಯಂತ್ರೋಪಕರಣಗಳನ್ನು ವಿತರಿಸಿದರು. ಕೊರಟಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ರೈತರಿಗೆ ರಿಯಾಯಿತಿ ದರದಲ್ಲಿ ಮಿನಿ ಟ್ರಾಕ್ಟರ್, ಪವರ್ ಟಿಲ್ಲರ್, ರೋಟರಿ ಟಿಲ್ಲರ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಮಾತನಾಡಿ, ರೈತರಿಗೆ ವ್ಯವಸಾಯಕ್ಕೆ ಅನುಕೂಲವಾಗುವಂತೆ ಕೃಷಿ ಯಂತ್ರೋಪಕರಣಗಳನ್ನು ವಿತರಿಸಲಾಗಿದ್ದು ಇದನ್ನು ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೋರಿದರು. ಸಹಾಯಕ ಕೃಷಿ ನಿರ್ದೇಶಕ ಹೆಚ್ ನಾಗರಾಜ್, ಮಧುಗಿರಿ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನವರಾತ್ರಿ ಪ್ರಯುಕ್ತ ಮಧುಗಿರಿಯ ವೆಂಕಟರಮಣ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಧುಗಿರಿ ಪಟ್ಟಣದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸ್ವಾಮಿಗೆ ಮತ್ಸ್ಯ ಅಲಂಕಾರ ಮಾಡಲಾಗಿತ್ತು. ಮಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪಾರ್ವತಿ ಅಮ್ಮನವರಿಗೆ ಅರಿಶಿನದ ಅಲಂಕಾರ ಮಾಡಲಾಗಿತ್ತು. ಪ್ರತಿದಿನ ವಿಶೇಷ ಪೂಜೆ ಜೊತೆಗೆ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ನೂರಾರು ಭಕ್ತರು ಆಗಮಿಸಿ ಸ್ವಾಮಿ ದರ್ಶನ ಪೂಜೆ ಸಲ್ಲಿಸಿದರು. ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ. ವಿದ್ಯಾರ್ಥಿಗಳು ಪ್ರಶ್ನಿಸುವ ಗುಣ ಬೆಳೆಸಿಕೊಂಡಾಗ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ಹುಳಿಯಾರಿನಲ್ಲಿ ರವಿಕೃಷ್ಣರೆಡ್ಡಿ ತಿಳಿಸಿದ್ದಾರೆ. ಶಿಕ್ಷಕರನ್ನ ಅಂದ ಭಕ್ತಿಯಿಂದ ಗೌರವಿಸುವುದನ್ನು ಬಿಟ್ಟು ತಪ್ಪು ಮಾಡಿದರೂ ಧೈರ್ಯದಿಂದ ಪ್ರಶ್ನಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಲೆಮಾರು ಪತ್ರಿಕೆಯ ನಾಲ್ಕನೇ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ವಿದ್ಯಾರ್ಥಿಗಳು ಗುರುಗಳನ್ನು ಮೀರಿ ಬೆಳೆಯುವ ಗುರಿ ಮತ್ತು ಛಲ ಬೆಳೆಸಿಕೊಳ್ಳಬೇಕು. ತನ್ನ ಗುರುಗಳಿಗೆ ತನ್ನ ಸಾಧನೆಯೇ ಗುರು ರಕ್ಷಣೆ ಎನ್ನುವಂತೆ ಬೆಳಿಬೇಕು. ಹಾಗಾಗಿ ಪದವಿ ವ್ಯಾಸಂಗದ ನಂತರ ಐಎಎಸ್ ಕೆಎಎಸ್ ಓದಿ ಉತ್ತಮ ಸಾಧನೆ ಮಾಡಬೇಕು. ಸಾಮಾಜಿಕ, ಸಾಹಿತ್ಯ, ಕ್ರೀಡೆ, ಸಂಗೀತ ಹೀಗೆ ಯಾವುದಾದರೊಂದು ಕ್ಷೇತ್ರದಲ್ಲಿ ಎಲ್ಲರೂ ಗುರುತಿಸುವ ರೀತಿ ಕೀರ್ತಿ ಸಂಪಾದಿಸಬೇಕು ಎಂದು ಸಲಹೆ ನೀಡಿದರು. ಪ್ರಾಚಾರ್ಯ ಬಿಳಿಕೆರೆ ಕೃಷ್ಣಮೂರ್ತಿ, ಸಂಚಿಕೆಯ ಸಂಪಾದಕ ಆರ್ವಲ್ಲಿ, ಲಂಚಮುಕ್ತ ವೇದಿಕೆ ತಾಲೂಕು ಅಧ್ಯಕ್ಷ ಭಟ್ರಹಳ್ಳಿ ಮಲ್ಲಿಕಾರ್ಜುನ್, ಮರುಳ ಸಿದ್ದಪ್ಪ ಇತರರು ಇದ್ದರು. ಕೊರಟಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸುವ ಭರವಸೆ ಇತ್ತರು. ಕೊರಟಗೆರೆಯಲ್ಲಿ ತಮ್ಮ ಶಾಸಕರ ಕಚೇರಿಯಲ್ಲಿ ಪರಮೇಶ್ವರ್ ಅವರು ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಆಲಿಸಿದರು. ಕಂದಾಯ ಅಧಿಕಾರಿಗಳು ಸ್ಪಂದಿಸುವುದಿಲ್ಲವೆಂದು ಸಾರ್ವಜನಿಕರು ದೂರಿದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲು ಉಪವಿಭಾಗಾಧಿಕಾರಿಗಳಿಗೆ ಪರಮೇಶ್ವರ್ ಆದೇಶಿಸಿದರು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಉಪವಿಭಾಗಾಧಿಕಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಾಲ ಮರುಪಾವತಿ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಮನನೊಂದ ರೈತ ವಿಜಯಪುರ ಹೋಬಳಿಯ ಗೋಣೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೈನುಗಾರಿಕೆಗಾಗಿ ಕೆನರಾ ಬ್ಯಾಂಕ್ನಲ್ಲಿ ಮಾಡಿದ್ದ ಸಾಲ ಮರುಪಾವತಿ ಮಾಡುವಂತೆ ವಕೀಲರ ಮೂಲಕ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಮನನೊಂದ ಗೋಣೂರು ಗ್ರಾಮದ ರೈತ ವೆಂಕಟರೆಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೋಣೂರು ಗ್ರಾಮದ ರೈತ ವೆಂಕಟರೆಡ್ಡಿ ಅವರು ವಿಜಯಪುರ ಕೆನರಾ ಬ್ಯಾಂಕ್ನಲ್ಲಿ ಹೈನುಗಾರಿಕೆಗಾಗಿ 2008 ಸೆಪ್ಟೆಂಬರ್ 12 10 ಲಕ್ಷ ಸಾಲ ಪಡೆದುಕೊಂಡಿದ್ದರು. ಈಗ ಸಾಲ ಮತ್ತು ಬಡ್ಡಿ ಸೇರಿ 32,00,000 ಹಣವನ್ನ ಬ್ಯಾಂಕಿಗೆ ಮರುಪಾವತಿ ಮಾಡಬೇಕಾಗಿದೆ. ಅದರೊಂದಿಗೆ ನೋಟಿಸ್ ವೆಚ್ಚ 1,500 ರೂಪಾಯಿ ಪಾವತಿಸಬೇಕು ಎಂದು 17 ಆಗಸ್ಟ್ 2018 ನೋಟಿಸ್ ಜಾರಿ ಮಾಡಲಾಗಿತ್ತು. ಒಂದು ವೇಳೆ ಬ್ಯಾಂಕ್ಗೆ ನಿಗದಿತ ಸಮಯದಲ್ಲಿ ಹಣ ಮರುಪಾವತಿ ಮಾಡದಿದ್ದಲ್ಲಿ ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನೋಟಿಸ್ನಲ್ಲಿ ಎಚ್ಚರಿಕೆ ನೀಡಿದರು ಎಂದು ಕುಟುಂಬದವರು ಆರೋಪಿಸಿದರು. ಮೃತ ವೆಂಕಟರೆಡ್ಡಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿಯಿಂದ ಮಾಹಿತಿ ಪಡೆದುಕೊಂಡರು. ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ರಾಜ್ಯ ಸರ್ಕಾರ ರೈತರ ಪರವಾಗಿದೆ, ಇಂತಹ ಕಠಿಣ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ನನ್ನ ಬಳಿಯಲ್ಲಿ ಬಂದು ಚರ್ಚೆ ಮಾಡುವಂತೆ ಎಲ್ಲಾ ರೈತರಿಗೂ ಹೇಳುತ್ತಲೇ ಬರುತ್ತಿದ್ದಾನೆ, ಈಗಲೂ ಹೇಳುತ್ತಿದ್ದಾನೆ. ರೈತರು ಧೈರ್ಯವಾಗಿರಬೇಕು ಎಂದರು. ಸಾಲ 30 ಲಕ್ಷ ಆಗಿರೋದು 20 ಲಕ್ಷ ಬಡ್ಡಿ ಈಗಾಗಲೇ ಸುಮಾರು ಕಟ್ಟಿದ್ದಾರೆ 20 ಲಕ್ಷ. ಅದನ್ನ ಇವರು ಆತ್ಮಹತ್ಯೆಗೆ ಮುಂಚೆನೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಬ್ಯಾಂಕ್ ಅವ್ರನ್ನ ಕರೆಸಿ ಮಾತುಕತೆ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಮಾತುಕತೆ ಮಾಡಿ ಬಡ್ಡಿನೆಲ್ಲ ಮನ್ನಾ ಮಾಡಿ ಅಸಲಿಗಾದ್ರೂ ತುಂಬಿಸೋದಕ್ಕೆ ಪಡಬಾರ್ದೇ ಜಾಸ್ತಿ ನಮ್ಮ ರೈತರುಗಳು ಆ ರೈತರು ಇದ್ದಾರೆ. ಎಲ್ಲ ಪೂರ್ತಿ ಎಂಡ್ ಆದ್ಮೇಲೆ ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ. ಅದು ಮುಂಚೆನೆ ಬಂದು ನನ್ನ ಭೇಟಿಯಾಗ್ರಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಆದರೆ ರೈತರಲ್ಲಿ ಮನೋಸ್ಥಿತಿ ಯಾವ ಥರ ಇದೆ ಅಂದರೆ ನಾನು ಮಾಡಿರ್ತಕ್ಕಂಥ ಸಾಲ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಎಲ್ಲೋ ಒಂದು ಕಡೆ ಸಂಕೋಚ ಅನಿಸ್ತದೆ. ಆ ರೀತಿ ಆಗಬಾರ್ದು. ರೈತರು ಧೈರ್ಯವಾಗಿ ಬಂದು ಈಚೆಗೆ ನಿಂತ್ಕೊಂಡು ಕಷ್ಟನ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗೆ ಪರಿಹಾರ ಕೊಡೋದು. ನಿಮ್ಮ ಆತ್ಮದಲ್ಲಿ ಏನಿದೆ ಅದು ನಂಗೆ ಗೊತ್ತಾಗೋದು ಹಿಂಗೆ. ಕಾಂಗ್ರೆಸ್ ಮುಖಂಡ ಚಿನ್ನಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ ಭೀಮರಾಜ್, ಕೃಷಿಕ ಸಮಾಜದ ಉಪಾಧ್ಯಕ್ಷ ಮಾಂಡಿಪಿಲೆ ದೇವರಾಜಪ್ಪ, ಇತರರು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಟಿಪಟೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಶಾಸಕರಿಗೆ ಮನವಿ ಅರ್ಪಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಟಿಪಟೂರಿನಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಪ್ರತಿಭಟನೆ ನಡೆಸಿದರು. ಶಾಸಕ ಬಿಸಿ ನಾಗೇಶ್ವರವರಿಗೆ ಮನವಿ ಅರ್ಪಿಸಿದ ಪ್ರತಿಭಟನಾಕಾರರು ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ಮಾದಿಗ ದಂಡೂರ ತಾಲೂಕು ಅಧ್ಯಕ್ಷ ಕುಪ್ಪಳು ರಂಗಸ್ವಾಮಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್, ಸಂಚಾಲಕ ಮತಿಹಳ್ಳಿ ಹರೀಶ್ಗೌಡ, ಪ್ರಧಾನ ಕಾರ್ಯದರ್ಶಿ. ಬೇಡಿಕೆ ಸದಾಶಿವ ಆಯೋಗದ ವರದಿ ಜಾರಿಯಾಗಲಿ ಅಂತ ಏನು ನಮ್ಮ ಕರ್ನಾಟಕದಾದ್ಯಂತ ಇವತ್ತು ಚಳವಳಿ ಮಾಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಅಕ್ಟೋಬರ್ 2 ಮಾಡ್ತಾ ಇದೀವಿ. ಆ ಕಾರ್ಯಕ್ರಮದ ಪೂರಕವಾಗಿ ಪ್ರತಿ ತಾಲೂಕಲ್ಲೂ ನಮ್ಮ ಶಾಸಕರ ಮನೆ ಮುಂದೆ ಅವರ ಮನೆ ಹತ್ರ ಹೋಗಿ ಒಂದು ಮನವಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ಶಾಸಕರು ಈ ವಿಚಾರದಲ್ಲಿ ಸದಾಶಿವ ಆಯೋಗ ವರದಿ ಜಾರಿ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಈ ವಿಚಾರನ ನಮ್ಮ ತಾಲೂಕಿನ ಪರವಾಗಿ ಪ್ರಸ್ತಾಪ ಮಾಡಿ ಈ ವಿಚಾರದಲ್ಲಿ ನಮ್ಮ ಪರವಾಗಿ ಅವರು ಈ ವಿಚಾರವನ್ನು ಮಂಡಿಸಬೇಕು, ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಒಂದು ಮನವಿ ಪತ್ರವನ್ನು ನಮ್ಮ ಶಾಸಕರಿಗೆ ತಲುಪಿಸ್ತಾ ಇದ್ದೀವಿ. ಅಶೋಕ್ ಗೋಡನಕಟ್ಟೆ, ಪ್ರಸನ್ನ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.